ಡಿವಿಜಿಬಲ್ ಪೂಲ್ಗೆ ಚೆಸ್ ಮತ್ತೆ ಸರ್ಚಾರ್ಜ್ ಅನ್ನು ಕೂಡ ಸೇರಿಸಬೇಕು ಅಂತ ಹೇಳ್ತೀವಿ. ಎರಡನೇದು, ಮೂರನೇದು, ಗವರ್ಮೆಂಟ್ ಆಫ್ ಇಂಡಿಯಾಕ್ಕೆ ಬರ್ತಕ್ಕಂಥ ನಾನ್ ಟ್ಯಾಕ್ಸ್ ರೆವಿನ್ಯೂ, ಆ ನಾನ್ ಟ್ಯಾಕ್ಸ್ ರೆವಿನ್ಯೂನು ಕೂಡ ಡಿವಿಜಿಬಲ್ ಪೂಲ್ಗೆ ಸೇರಿಸಬೇಕು ಅಂತ. ಆಮೇಲೆ ಹೈದರಾಬಾದ್ ಕರ್ನಾಟಕ, ನಾವೀಗ 25 ವರ್ಷ ಪ್ರತಿ ವರ್ಷ 5,000 ಕೋಟಿ ಖರ್ಚು ಮಾಡ್ತಾ ಇದ್ದೀವಿ, 5 ವರ್ಷದಲ್ಲಿ 25,000 ಕೋಟಿ ಆಗುತ್ತೆ. ನೀವು ಕೂಡ ಮ್ಯಾಚಿಂಗ್ ಗ್ರ್ಯಾಂಟ್ ಕೊಡಬೇಕು ಅಂತ ಹೇಳಿದ್ವಿ. ಆಮೇಲೆ ಬೆಂಗಳೂರು ಡೆವಲಪ್ಮೆಂಟ್ಗೆ ಸುಮಾರು 55,000 ಕೋಟಿ ಆಗುತ್ತೆ, ಕನಿಷ್ಠ ಪಕ್ಷ ಅದರಲ್ಲಿ ಅರ್ಧನಾದ್ರೂ ಕೊಡಬೇಕು ನಮಗೆ ಅಂತ ಹೇಳಿದ್ವಿ. ಬೆಂಗಳೂರು ಡೆವಲಪ್ಮೆಂಟ್ಗೆ ಸುಮಾರು 55,000 ಕೋಟಿಗೂ ಹೆಚ್ಚು ಖರ್ಚಾಗುತ್ತೆ, ಅದರಲ್ಲಿ ಅರ್ಧ ನಮಗೆ ಕೊಡಬೇಕು ಅಂತ ಹೇಳಿದ್ರು. ಮತ್ತು ವೆಸ್ಟರ್ನ್ ಘಾಟ್ ಇದು ಡಿಸಾಸ್ಟರ್ ಮ್ಯಾನೇಜ್ಮೆಂಟಲ್ಲಿ ಕೂಡ, ಯಾಕಂದರೆ ಲ್ಯಾಂಡು ಇದು ಇದಾಗ್ತಾ ಇದು ಲ್ಯಾಂಡ್ ಸ್ಲೈಡ್ ಆಗ್ತಾ ಇದೆ, ಅದಕ್ಕೋಸ್ಕರ ಕೊಡಬೇಕು. ಡಿಸಾಸ್ಟರ್ ಮ್ಯಾನೇಜ್ಮೆಂಟ್, ಆಮೇಲೆ ಎಫಿಷಿಯನ್ಸಿ ಇರ್ತಕ್ಕಂಥ ಒಳ್ಳೆ ಪರ್ಫಾರ್ಮ್ ಮಾಡ್ತಕ್ಕಂಥ ಸ್ಟೇಟ್ಗಳನ್ನ ಪೀನಲೈಸ್ ಮಾಡ್ಬೋದು. ನಾವು ಪರ್ಫಾರ್ಮೆನ್ಸು ಇದನ್ನ ಮಾಡ್ಬೇಕು, ಬಿಕಾಸ್ GDPಗೆ ನಮ್ಮದು ಕಾಂಟ್ರಿಬ್ಯೂಷನ್ ನಿಯರ್ಲಿ 9% ಕಾಂಟ್ರಿಬ್ಯೂಷನ್. ಸೊ ನಾವು ವಿ ಆರ್ ಗೆಟಿಂಗ್ ಓನ್ಲಿ 1.5% ವಿ ಆರ್ ಮಾಡ್ತಾ ಇದ್ದೀವಿ. ಸೊ ಅದನ್ನ ಸರಿ ಮಾಡಬೇಕು ಅಂತ ಹೇಳಿದ್ವಿ. 14th Finance Commission ನಮಗೆ 4.713 ಬರ್ತಿತ್ತು ಟ್ಯಾಕ್ಸ್ ನಮಗೆ ಸ್ಟೇಟಿಗೆ, ಅದು 15th Finance Commission ಅಲ್ಲಿ 3.647 ಆಗ್ಬಿಟ್ಟಿದೆ. ಸೊ ಅದನ್ನು ಸರಿಪಡಿಸ್ಬೇಕು ಅಂತ ರೆಕ್ಟಿಫೈ ಮಾಡಬೇಕು ಅಂತ ಹೇಳ್ತೀವಿ. ಸುಮಾರು 1.66% ಕಡಿಮೆ ಆಗೋಯಿತು. ಅದರಿಂದ ನಮಗೆ ಒಟ್ಟಾರೆ ಸ್ಪೆಷಲ್ ಗ್ರ್ಯಾಂಡ್ಸು ಮತ್ತು ಡೆವಲ್ಯೂಷನಲ್ಲಿ ಕಡಿಮೆ ಆಗಿರ್ತಕ್ಕಂಥದ್ದು ಎಲ್ಲ ಸುಮಾರು 80,000 ಕೋಟಿ 5 ವರ್ಷದಲ್ಲಿ ಕಡಿಮೆ ಆಗಿದೆ. ಅದೆಲ್ಲ ರೆಕ್ಟಿಫೈ ಮಾಡಿ 16th Finance Commission ಮಾಡಿ ಕರ್ನಾಟಕಕ್ಕೆ ನ್ಯಾಯಕ್ಕಾಗಿ ಎಲ್ಲ GST ಬರಲ್ಲಪ್ಪ, GST ಕೌನ್ಸಿಲ್ ಇದೆ ಅದಕ್ಕೆ. ಇಲ್ಲ, ಅವ್ರು ರಿಪೋರ್ಟ್ ಕೊಡ್ತಾರೆ, ಕೇಳಿದ್ದಾರೆ ಅಷ್ಟೇನೆ. ಸೊ ಪಾಸಿಟಿವ್ ಆಗಿ ರೆಸ್ಪಾಂಡ್ ಮಾಡಿದ್ದಾರೆ, ನೋಡೋಣ ಏನು. ನಾವು ಐ ವಿ ಹೋಪ್ಸ್, ಬಿಕಾಸ್ ನರೇಂದ್ರ ಮೋದಿ ಅವರು 50% ಕೇಳಿದ್ರು, ಕಾಂಗ್ರೆಸ್ ಆಗಿರೋವಾಗ 50% ಕೇಳಿದ್ರು, ಒಪ್ಕೋತಾರೆ ಅಂತ ನಾನು ಅನ್ಕೊಂಡಿದ್ದೀನಿ. ನಾನು ಅವರೇ ಚೀಫ್ ಮಿನಿಸ್ಟರ್ ಆಗಿರುವ ಗುಜರಾತ್ನ ಚೀಫ್ ಮಿನಿಸ್ಟರ್ ಆಗಿರುವಾಗ 50% ಕೇಳಿದ್ರು ವರ್ಟಿಕಲ್ ಡೆವಲ್ಯೂಷನ್ನು, ಈಗ ಒಪ್ಕೋಬಹುದು ಅಂತ ಅಂದಿದ್ದೀನಿ. ಬಿಕಾಸ್ ಅನೇಕ ರಾಜ್ಯಗಳು 50% ಕೇಳ್ತಾ ಇದ್ದಾರೆ, ಆರ್ಗ್ಯುಮೆಂಟ್ ಇದೆ, ನೋಡೋಣ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.